ಇಂದಿನ ತರಗತಿಯಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿಎ ಮೂರನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪಠ್ಯಕ್ರಮದಲ್ಲಿ ಬರುವ ಕನ್ನಡ ರಂಗಭೂಮಿ ಎಂಬ ಗದ್ಯದ ಬಗ್ಗೆ ಅರ್ಥೈಸಿಕೊಳ್ಳೋಣ. ಸೆಷನ್ ಸಂಖ್ಯೆ 43. ನನ್ನ ಹೆಸರು ಎಂ ಬಿ ಕೊಪ್ಪದಂತ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೇಸರ್ಗಿ, ತಾಲೂಕು ಬೈಲಹೊಂಗಲ, ಜಿಲ್ಲೆ ಬೆಳಗಾವಿ. ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕನ್ನಡ ರಂಗಭೂಮಿಯ ಗದ್ಯದ ಮುಂದುವರೆದ ಭಾಗವನ್ನ ಅಭ್ಯಾಸ ಮಾಡೋಣ. ಈಗಾಗಲೇ ನಾವು ತಿಳಿದುಕೊಂಡ ಹಾಗೆ ವಿದ್ಯಾರ್ಥಿಗಳೇ, ಗದ್ಯದ ಶೀರ್ಷಿಕೆಯನ್ನ ಮತ್ತೊಮ್ಮೆ ನಾವು ಗಮನಿಸುವುದಾದ್ರೆ ಗದ್ಯದ ವಿಷಯ ಕನ್ನಡ ರಂಗಭೂಮಿ. ಇವತ್ತಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ತಕ್ಕಂಥ ಮುಖ್ಯ ವಿಷಯ ಅಂದ್ರೆ ಗದ್ಯದ ಉಪಶೀರ್ಷಿಕೆಯಾಗಿ ನಾವು ನೋಡುವುದಾದ್ರೆ ಕನ್ನಡ ರಂಗಭೂಮಿ ಗದ್ಯದ ಕೊನೆಯ ಭಾಗ ಹವ್ಯಾಸಿ ರಂಗಭೂಮಿ ಮತ್ತು ಬೀದಿ ರಂಗಭೂಮಿಯ ಬಗೆಗೆ ವಿವರಣೆಯನ್ನ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳ, ಇಂದಿನ ಅವಧಿಯಲ್ಲಿ ನಾವು ತಿಳಿದುಕೊಂಡಾಗೆ ಕನ್ನಡ ರಂಗಭೂಮಿಯ ಒಂದು ಭಾಗವಾಗಿರ್ತಕ್ಕಂಥ ಕನ್ನಡ ವೃತ್ತಿರಂಗಭೂಮಿಯು ಬೆಳೆದು ಬಂದ ಬಗೆಯನ್ನ ನಾವು ಈಗಾಗಲೇ ಅರ್ಥೈಸಿಕೊಂಡಿದ್ದೇವೆ. ಮುಂದುವರೆದು ಇಂದಿನ ಹವ್ಯಾಸಿ ರಂಗಭೂಮಿಯ ಉಗಮ ವಿಕಾಸದ ಬಗೆಗೆ ಅರ್ಥೈಸಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ವಾಚನವನ್ನು ಗಮನಿಸಿ ನಂತರ ಅದರ ಅರ್ಥ ವಿವರಣೆಯನ್ನ ತಿಳಿದುಕೊಳ್ಳೋಣ. ವಾಚನದ ಕಡೆಗೆ ತಮ್ಮ ಗಮನ ಇರಲಿ. ಹವ್ಯಾಸಿ ರಂಗಭೂಮಿ ಐತಿಹಾಸಿಕವಾಗಿ 1895ರಲ್ಲಿ ಧಾರವಾಡದ ಮದಿಹಾಳದಲ್ಲಿ ಹವ್ಯಾಸಿ ರಂಗ ಚಟುವಟಿಕೆ ಆರಂಭಗೊಂಡಿತು. ಇಂಗ್ಲೆಂಡಿನಲ್ಲಿ ಹಲವಾರು ವರ್ಷ ಇದ್ದು ನಾಟಕದ ರಚನೆ, ಪ್ರದರ್ಶನ ತಂತ್ರ, ಅವು ಬೀರುವ ಪರಿಣಾಮ, ಆ ರಂಗಭೂಮಿಯ ಸಾಧ್ಯತೆಗಳು ಇವನ್ನೆಲ್ಲ ಪರಿಚಯ ಮಾಡಿಕೊಂಡು ಸ್ವದೇಶಕ್ಕೆ ಹಿಂದಿರುಗಿದ ಕೈಲಾಸಂ ಶ್ರೀರಂಗರು ಇದಕ್ಕೊಂದು ಗಟ್ಟಿಯಾದ ನೆಲೆಗಟ್ಟನ್ನು ರೂಪಿಸಿದರು. ಸ್ವಭಾವತ ಸಂಪ್ರದಾಯ ವಿರೋಧಿಗಳಾಗಿದ್ದ ಇವರು ಕನ್ನಡಿಗರ ಪರಂಪರಾಗತ ಸಾಮಾಜಿಕ ಮೌಢ್ಯಗಳನ್ನು ಕಟುವಾಗಿ ವಿಡಂಬಿಸಿ ಅನೇಕ ವಾಸ್ತವವಾದಿ ನಾಟಕಗಳನ್ನು ಬರೆದು ಪ್ರಯೋಗಿಸಿದರು. ಕಂಪನಿ ನಾಟಕಗಳಿಗೆ ರೋಸಿ ಹೋಗಿ ಅಸ್ತಿತ್ವಕ್ಕೆ ಬಂದ ಹವ್ಯಾಸಿ ರಂಗಭೂಮಿ ಸುಮಾರು 1960ರವರೆಗೆ ರಂಗಕ್ಕೆ ಸಂಬಂಧಿಸಿದಂತೆ ಯಾವ ಶಿಕ್ಷಣವನ್ನು ಪಡೆದಿರಲಿಲ್ಲ. ಕಂಪನಿ ನಾಟಕಗಳ ಅನುವಾದಗಳಿಗೆ ಮೊರೆ ಹೋಗಿ ಆಮೇಲೆ ಪಾಶ್ಚಾತ್ಯ ರಂಗದ ಪ್ರಭಾವದಿಂದ ಕನ್ನಡದ ಸಣ್ಣ ಹಾಗೂ ದೊಡ್ಡ ನಾಟಕಗಳನ್ನು ರಂಗದ ಮೇಲೆ ಪ್ರದರ್ಶಿಸಿದರು. ವಿದ್ಯಾವಂತ ಜನ ತಮ್ಮ ಅನುಭವ ಹಾಗೂ ಇನ್ನಿತರ ಪ್ರಭಾವಗಳಿಗೆ ಒಳಗಾಗಿ ನಾಟಕಕಾರನ ನಾಟಕವನ್ನು ಸರಳವಾಗಿ ರಂಗದ ಮೇಲೆ ತಂದರು. ನಿರ್ದೇಶನ, ಅಭಿನಯ, ವೇಷಭೂಷಣ, ರಂಗಸಜ್ಜಿಕೆ ಇವೇ ಮೊದಲಾದ ಪ್ರಯೋಗ ಅಂಗಗಳಲ್ಲಿ ಯಾವ ತರಬೇತಿಯೂ ಇಲ್ಲದೆ ಸುಮಾರು 1960ರವರೆಗೆ ಹವ್ಯಾಸಿಗಳು ಬೆಂಗಳೂರು, ಮೈಸೂರು, ಧಾರವಾಡ ಮೊದಲಾದ ಪ್ರದೇಶಗಳಲ್ಲಿ ನಾಟಕಗಳನ್ನು ಆಡುತ್ತಾ ಬಂದರು. ವಿದ್ಯಾರ್ಥಿಗಳೇ, ಹೀಗೆ ನಮ್ಮ ಕನ್ನಡ ರಂಗಭೂಮಿಯ ಮತ್ತೊಂದು ಭಾಗವಾಗಿರ್ತಕ್ಕಂಥ ಹವ್ಯಾಸಿ ರಂಗಭೂಮಿಯು ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ಈ ವಾಚನದ ಮೂಲಕ ತಿಳಿದುಕೊಳ್ಳಬಹುದು. ಈ ಭಾಗದಲ್ಲಿ ನಾವು ಇವತ್ತ ಹವ್ಯಾಸಿ ರಂಗಭೂಮಿ ಅದರ ಉಗಮ ವಿಕಾಸದ ಬಗೆಗೆ ನಾವು ತಿಳಿದುಕೊಳ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, 1895ರಲ್ಲಿ ಅಂದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐತಿಹಾಸಿಕವಾಗಿ ಧಾರವಾಡದ ಮದಿಹಾಳದಲ್ಲಿ ಹವ್ಯಾಸಿ ರಂಗ ಚಟುವಟಿಕೆಗಳು ಆರಂಭಗೊಂಡಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಹೀಗೆ ಈ ಹವ್ಯಾಸಿ ರಂಗಭೂಮಿಯನ್ನ ಬೆಳೆಸಿರತಕ್ಕಂಥ ಕೀರ್ತಿ ಶ್ರೀರಂಗರು ಹಾಗೂ ಕೈಲಾಸಂ ಅವರಿಗೆ ಸಲ್ತಾ ಇದೆ. ಈ ಟಿ ಪಿ ಕೈಲಾಸಂ ಅವರು ಮತ್ತು ಶ್ರೀರಂಗರು ಇಂಗ್ಲೆಂಡಿಗೆ ಹಲವಾರು ವರ್ಷ ಹೋಗಿ ಅಲ್ಲಿ ಇದ್ದು ನಾಟಕದ ರಚನೆ, ಪ್ರದರ್ಶನ ತಂತ್ರ, ಅವು ಬೀರುವ ಪರಿಣಾಮ, ಆ ರಂಗಭೂಮಿಯ ಸಾಧ್ಯತೆಗಳು ಇವನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿ ಈ ಹವ್ಯಾಸಿ ರಂಗಭೂಮಿಯನ್ನ ರಂಗಭೂಮಿಗೆ ಒಂದು ಉತ್ತಮವಾದ ಅಡಿಪಾಯವನ್ನ ನಿರ್ಮಿಸಿಕೊಟ್ಟವರು ಅಂದ್ರೆ ಶ್ರೀ ಟಿ ಪಿ ಕೈಲಾಸಂ ಹಾಗೂ ಶ್ರೀರಂಗರು. ಈ ಹವ್ಯಾಸಿ ನಾಟಕಕಾರರು ಯಾವುದೇ ತರಬೇತಿ ಇಲ್ಲದೆ ಸುಮಾರು 1960ರವರೆಗೂ ಬೆಂಗಳೂರು, ಮೈಸೂರು, ಧಾರವಾಡ ಮೊದಲಾದ ಪ್ರದೇಶಗಳಲ್ಲಿ ನಾಟಕಗಳನ್ನು ಆಡುತ್ತಾ ಬಂದಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಶ್ರೀರಂಗರು ಸಹಿತ ದೆಹಲಿಯ ನಾಟಕ ಶಾಲೆಯಲ್ಲಿ ರಂಗ ಶಿಕ್ಷಣ ಪಡೆದ ಪದವೀಧರರನ್ನ ಕರೆಸಿಕೊಂಡು ಅವರಿಂದ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳ ಅಧ್ಯಾಪಕರುಗಳಿಗೆ ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತಾ ರಂಗಭೂಮಿಯನ್ನ ಬೆಳೆಸಿದ್ದನ್ನ, ಹವ್ಯಾಸಿ ರಂಗಭೂಮಿಯನ್ನ ಬೆಳೆಸಿದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮುಂದುವರೆದು ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಈ ಹವ್ಯಾಸಿ ರಂಗಭೂಮಿಯ ಬೆಳವಣಿಗೆಗೆ ಅದರ ಅಡಿಪಾಯಕ್ಕೆ ದುಡಿದಿರತಕ್ಕಂಥ ಶ್ರೀರಂಗರು ಹಾಗೂ ಮತ್ತೊಬ್ಬ ಶ್ರೇಷ್ಠ ನಾಟಕಕಾರರಾಗಿರ್ತಕ್ಕಂಥ ಟಿ ಪಿ ಕೈಲಾಸಂ ಅವರ ಸೇವೆಯ ಬಗೆಗೆ ನಾವು ಅರ್ಥೈಸಿಕೊಂಡಿದ್ದೇವೆ. ಹಾಗೆ ಮುಂದುವರಿದು ಹವ್ಯಾಸಿ ರಂಗಭೂಮಿಯ ಬೆಳವಣಿಗೆಗೆ ಶ್ರಮಿಸಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಬಿ ವಿ ಕಾರಂತರರ ಸೇವೆಯನ್ನ ನಾವು ಸ್ಮರಿಸಿದವು ಸ್ಮರಣೀಯವಾಗಿರ್ತಕ್ಕಂಥ ಸೇವೆಯನ್ನ ಅವರು ನೀಡಿದ್ದಾರೆ ಅಂತಕ್ಕಂಥದ್ದು.
ಬಿವಿ ಕಾರಂತರು ಕರ್ನಾಟಕದ ಬೇರೆ ಬೇರೆ ಕಡೆ ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ಹೊಸ ಅಲೆಯ ನಾಟಕಗಳನ್ನು ಅದ್ಭುತವಾಗಿ ರಂಗಕ್ಕೆ ತಂದಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಇವರು ಬಿವಿ ಕಾರಂತರ ಸೇವೆಯನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಮೊದಲಿಗೆ ವಾಚನವನ್ನು ಗಮನಿಸೋಣ, ನಂತರ ಅದರ ಅರ್ಥ ವಿವರಣೆಗೆ ಹೋಗೋಣ. ವಿದ್ಯಾರ್ಥಿಗಳ ವಾಚನದ ಕಡೆಗೆ ತಮ್ಮ ಗಮನ ಇರಲಿ. ನಮ್ಮಲ್ಲಿ ಸುಮಾರು 50-60 ವರ್ಷಗಳವರೆಗೆ ಇಂಥ ಅರಿವು ಜಾಗೃತವಾಗಲಿಲ್ಲವೆಂಬುದು ಮಾತ್ರ ವಾಸ್ತವ. ಶ್ರೀರಂಗರು ಬೆಂಗಳೂರಿನಲ್ಲಿ ನೆಲೆಯೂರಿ ದೆಹಲಿಯ ನಾಟಕ ಶಾಲೆಯಲ್ಲಿ ರಂಗ ಶಿಕ್ಷಣ ತರಬೇತಿ ಪಡೆದ ಪದವೀಧರರನ್ನು ಕರೆಸಿಕೊಂಡು ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳ ಅಧ್ಯಾಪಕರುಗಳಿಗೆ ಕಾರ್ಯಾಗಾರಗಳನ್ನು ನಡೆಸಿ ಏರ್ಪಡಿಸುತ್ತಿದ್ದ ಪ್ರತಿ ವರ್ಷ ಕೆಲವರನ್ನಾದರೂ ಈ ರಂಗಭೂಮಿಯತ್ತ ಹೊರಳಿಸಿದರು. ನಂತರ ಇದಕ್ಕೆ ಸಹಯೋಗ ನೀಡುವಂತೆ ಅಂದ್ರೆ ಬಿವಿ ಕಾರಂತರ ಸೇವೆ ಹೇಗಿತ್ತು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಬಿವಿ ಕಾರಂತರು ಕರ್ನಾಟಕದ ಬೇರೆ ಬೇರೆ ಕಡೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಹೊಸ ಅಲೆಯ ನಾಟಕಗಳನ್ನು ಅದ್ಭುತವಾಗಿ ರಂಗಕ್ಕೆ ತಂದರು. ಇದರಿಂದ ಪ್ರಭಾವಿತರಾದ ಕೆಲ ಯುವ ರಂಗ ಆಸಕ್ತರು ರಾಷ್ಟ್ರೀಯ ನಾಟಕ ಶಾಲೆಯತ್ತ ಆಕರ್ಷಿತರಾಗಿ ಅಲ್ಲಿಂದ ಪದವೀಧರರಾಗಿ ಬಂದು ಕರ್ನಾಟಕದ ತುಂಬಾ ಹವ್ಯಾಸಿ ರಂಗಭೂಮಿಗೆ ವೈವಿಧ್ಯತೆ ತುಂಬಿದ್ದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪ್ತಿ ಮತ್ತು ಖ್ಯಾತಿಯನ್ನು ದೊರಕಿಸಿಕೊಟ್ಟರು. ಗ್ರಾಮಾಂತರದಲ್ಲಿರುವ ಜನತೆಗೂ ಅದರ ರುಚಿ ಹಚ್ಚಿದರು. ನಿರ್ದೇಶಕರಿಗೆ ಅತ್ಯಪೂರ್ವವಾದ ಮಹತ್ವ ಬಂತು. ಅಭಿನಯ, ಸಂಗೀತ, ಪ್ರಸಾದನ, ಬೆಳಕು, ರಂಗಸಜ್ಜಿಕೆ, ರಂಗಮಂಟಪ ಪರಿಕರಗಳಲ್ಲಿ ಗಮನಾರ್ಹವಾದ ಬದಲಾವಣೆ ಹಾಗೂ ಔಚಿತ್ಯ ಪ್ರಜ್ಞೆ ಕಾಣಿಸಿಕೊಂಡಿತು. ಹೊಸ ಹೊಸ ನಾಟಕಕಾರರು ಮುನ್ನೆಲೆಗೆ ಬಂದರು. ಹೀಗೆ ಬಿವಿ ಕಾರಂತರ ಸೇವೆ ಅವರ ಪರಿಶ್ರಮದ ಫಲವಾಗಿ ಹವ್ಯಾಸಿ ರಂಗಭೂಮಿ ಕರ್ನಾಟಕದ ಗ್ರಾಮಗಳಿಗೂ ಸಹಿತ ಬೆಳೆದಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಈ ಬಿವಿ ಕಾರಂತರು ಇವರಿಂದ ಪ್ರಭಾವಿತರಾಗಿರ್ತಕ್ಕಂಥ ಕೆಲ ರಂಗ ಆಸಕ್ತರು ಅಂದ್ರೆ ಹವ್ಯಾಸಿ ರಂಗಭೂಮಿಯಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥ ಕೆಲವು ಯುವಕರು ರಾಷ್ಟ್ರೀಯ ನಾಟಕ ಶಾಲೆ ದೆಹಲಿಯಲ್ಲಿ ತರಬೇತಿಯನ್ನು ಪಡೆದುಕೊಳ್ತಾರೆ. ಅಲ್ಲಿ ತರಬೇತಿಯನ್ನು ಪಡೆದುಕೊಂಡು ಪದವೀಧರರಾಗಿ ಶಿಕ್ಷಣವನ್ನು ಪಡೆದುಕೊಂಡು ಬಂದು ಕರ್ನಾಟಕದಲ್ಲಿ ಹವ್ಯಾಸಿ ರಂಗಭೂಮಿಗೆ ವೈವಿಧ್ಯತೆಯನ್ನು ತುಂಬಿ ಅದನ್ನು ಬೆಳೆಯುವ ಹಾಗೆ ಮಾಡ್ತಾರೆ. ಇದು ಬಿವಿ ಕಾರಂತರ ಸೇವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಸ್ಮರಿಸಬಹುದು. ಹೀಗೆ ಬಿವಿ ಕಾರಂತರು ಬೆಳೆಸಿರ್ತಕ್ಕಂಥ ಈ ಅವರು ಹಾಕಿಕೊಟ್ಟಿರ್ತಕ್ಕಂಥ ಬಿವಿ ಕಾರಂತರು, ಟಿ ಪಿ ಕೈಲಾಸಂ, ಶ್ರೀರಂಗರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಮುನ್ನಡೆದ ಈ ರಂಗಭೂಮಿ ಹೇಗೆ ಬೆಳೆದು ಬಂತು ಅನ್ನೋದನ್ನ ನಾವು ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಹವ್ಯಾಸಿ ರಂಗ ಭೂಮಿ ಬೆಳೆದು ಬಂದ ಬಗೆಯನ್ನ ನಾವು ನೋಡೋಣ. ವಿದ್ಯಾರ್ಥಿಗಳೇ, ಹೊಸದಾಗಿ ರಂಗ ಶಿಕ್ಷಣ ಪಡೆದ ಯುವಕರು ಹೊಸ ಹೊಸ ನಾಟಕಕಾರರಾಗಿ ಮುನ್ನೆಲೆಗೆ ಬಂದರು. ರಂಗಶಾಸ್ತ್ರದ ಗಂಭೀರ ಅಧ್ಯಯನ ನಡೆಸಿದರು. ಅಂದ್ರೆ ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಅಭ್ಯಾಸ ಮಾಡಿರತಕ್ಕಂಥ ಪದವಿಯನ್ನು ಪಡೆದುಕೊಂಡಿರತಕ್ಕಂಥ ಯುವಕರು ಏನ್ ಮಾಡಿದ್ರು ಅಂದ್ರೆ ಹೊಸ ಹೊಸ ನಾಟಕಕಾರರಾಗಿ ಹೊಸ ನಾಟಕಗಳನ್ನು ರಚನೆ ಮಾಡುವುದರ ಮೂಲಕ ಹವ್ಯಾಸಿ ರಂಗಭೂಮಿಯನ್ನ ಹೊಸದಾಗಿ ಬೆಳೆಸುವ ಕೆಲಸವನ್ನು ಮಾಡ್ತಾರೆ. ರಂಗಶಾಸ್ತ್ರದ ಬಗೆಗೆ ಗಂಭೀರವಂತ ಅಧ್ಯಯನವನ್ನ ಈ ಯುವಕರು ಪದವೀಧರರು ನಡೆಸಿದರು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಮುಂದುವರಿದು ಹವ್ಯಾಸಿ ರಂಗಭೂಮಿಯು ಜಾನಪದ ವೃತ್ತಿ ರಂಗಭೂಮಿಯ ಗುಣಾತ್ಮಕ ಅಂಶಗಳನ್ನು ಸಂಸ್ಕೃತ ನಾಟಕಗಳ ಭಾವ, ಭಾಷೆ, ರಸ ಮುಂತಾದ ಶಾಸ್ತ್ರ ಪರಿಜ್ಞಾನವನ್ನು ಕಸಿ ಮಾಡಿಕೊಂಡು ಬೆಳೆಯಿತು. ಅಂದ್ರೆ ಹವ್ಯಾಸಿ ರಂಗಭೂಮಿ ಬೆಳೆದು ಬಂದದ್ದನ್ನ ನಾವು ನೋಡುವುದಾದ್ರೆ ಹವ್ಯಾಸಿ ರಂಗಭೂಮಿಯು ಜಾನಪದದ ಅಂಶಗಳನ್ನ ವೃತ್ತಿ ರಂಗಭೂಮಿಯ ಗುಣಾತ್ಮಕ ಅಂಶಗಳನ್ನ ಒಳಗೊಂಡು ಅವುಗಳನ್ನು ಅಳವಡಿಸಿಕೊಂಡು ಬೆಳೆದದ್ದನ್ನ ನೋಡ್ತಾ ಇದ್ದೀವಿ. ಹಾಗೆಯೇ ಸಂಸ್ಕೃತ ನಾಟಕಗಳ ಭಾವ, ಭಾಷೆ, ರಸ ಮುಂತಾದವುಗಳ ಶಾಸ್ತ್ರ ಪರಿಜ್ಞಾನವನ್ನು ಕೂಡಿಸಿಕೊಂಡು ಕಸಿ ಮಾಡಿಕೊಂಡು ಹವ್ಯಾಸಿ ರಂಗಭೂಮಿ ಬೆಳೆದಿರುವುದನ್ನ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಹವ್ಯಾಸಿ ರಂಗಭೂಮಿ ಬೆಳೆದು ಬಂದಿರತಕ್ಕಂಥದ್ದು ನಾವು ನೋಡ್ತಾ ಹೋದ್ರೆ ಮುಂದುವರೆದು ಕತೆ, ಕಾದಂಬರಿ, ಗೀತೆ, ಆತ್ಮಕಥೆ, ನೈಜ ಘಟನೆಗಳು ನಾಟಕ ರೂಪಗಳನ್ನು ಪಡೆದು ಪ್ರದರ್ಶಿತವಾಗಿರುವುದನ್ನ ಹವ್ಯಾಸಿ ರಂಗಭೂಮಿಯ ಮೂಲಕ ಪ್ರದರ್ಶಿತವಾಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಅನೇಕ ಹವ್ಯಾಸಿ ತಂಡಗಳು ಅಸ್ತಿತ್ವಕ್ಕೆ ಬಂದಿರುವುದನ್ನ ನಾವು ಇವತ್ತು ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀವಿ. ಹಾಗೆಯೇ ಈ ರಂಗ ಶಿಕ್ಷಣವನ್ನ ನೀಡುವ ಸಲುವಾಗಿಯೇ ಹವ್ಯಾಸಿ ರಂಗಭೂಮಿಯ ಬಗೆಗೆ ಹಾಗೂ ರಂಗ ಶಿಕ್ಷಣವನ್ನ ನೀಡುವುದಕ್ಕಾಗಿಯೇ ಕರ್ನಾಟಕ ನಾಟಕ ರಂಗಾಯಣ ಅಂತಕ್ಕಂಥ ಸಂಸ್ಥೆ, ಹೆಗ್ಗೋಡಿನ ನೀನಾಸಂ ಅಂತಕ್ಕಂಥ ಸಂಸ್ಥೆಗಳು ಹಲವು ಯೋಜನೆಗಳನ್ನು ರೂಪಿಸುತ್ತಾ ನಿರಂತರವಾಗಿ ರಂಗ ಕ್ರಿಯೆಯಲ್ಲಿ ತೊಡಗುವಂತಾಗಿರುವುದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಹೀಗೆ ಕರ್ನಾಟಕದಲ್ಲಿ ಹವ್ಯಾಸಿ ರಂಗಭೂಮಿ ಬೆಳೆದು ಬಂದಿರುವುದನ್ನ ನಾವು ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಮುಂದುವರೆದು ಬೀದಿ ರಂಗಭೂಮಿ ಬೆಳೆದು ಬಂದಿರತಕ್ಕಂಥ ಅಂದ್ರೆ ಕನ್ನಡ ರಂಗಭೂಮಿಯ ಮತ್ತೊಂದು ಭಾಗ ಬೀದಿ ರಂಗಭೂಮಿ. ಈ ಬೀದಿ ರಂಗಭೂಮಿ ಬೆಳೆದು ಬಂದ ಬಗೆಯನ್ನ ನಾವು ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ವಾಚನವನ್ನು ಗಮನಿಸಿ, ನಂತರ ಅದರ ಅರ್ಥ ವಿವರಣೆಯನ್ನ ತಿಳಿದುಕೊಳ್ಳೋಣ. ಹೆಸರೇ ಸೂಚಿಸುವಂತೆ ಬೀದಿಗಳಲ್ಲಿ ಆಡಲು ಪ್ರದರ್ಶನ ಸಾಧ್ಯವಾಗುವ ಪ್ರದರ್ಶನ ಕಲೆಗಳ ಒಂದು ರಂಗರೂಪ.
ಈ ಬೀದಿ ನಾಟಕಗಳು ನಟರಿಗೂ ಪ್ರೇಕ್ಷಕರಿಗೂ ಪರಸ್ಪರ ಕಾಣುವಂತ ಒಂದಿಷ್ಟು ಜಾಗಿಯೇ ಇದರ ರಂಗಮಂಚ. ಹೀಗಾಗಿ ಇದನ್ನು ರಂಗಭೂಮಿ ಎಂದು ಕರೆಯಲು ಮನಸ್ಸಾಗುವುದಿಲ್ಲ. ಅಚ್ಚಾದನೆಯಾಗಲಿ ಪರದೆಗಳಾಗಲಿ ಇಲ್ಲಿ ಬೇಕಾಗಿಲ್ಲ. ತಮಟೆ ಬಾರಿಸಿ ನಾಟಕ ಶುರು ಮಾಡಿದರೆ ಸಾಕು, ಪ್ರೇಕ್ಷಕರು ತಾವಾಗಿಯೇ ಪ್ರದರ್ಶನ ಸ್ಥಳಕ್ಕೆ ಹಾಜರಾಗುತ್ತಾರೆ. ಇವರಿಗೆ ಇದು ಆಕಸ್ಮಿಕವಾಗಿ ಲಭಿಸುವ ಲಾಭ. ಕನ್ನಡ ನಾಡಿನಲ್ಲಿ ಪ್ರಪ್ರಥಮವಾಗಿ ಪ್ರದರ್ಶಿತವಾದ ಬೀದಿ ನಾಟಕ ಗೆಳೆಯರ ಗುಂಪಿನ ಮಹಾ ಪ್ರಯತ್ನದ ಫಲವಾಗಿ ಎಎಸ್ ಮೂರ್ತಿಯವರ ಕಟ್ಟು ಎಂಬುದು. ಮಧ್ಯಯುಗದ ಇಂಗ್ಲೆಂಡ್ನಲ್ಲಿ ನಾಲ್ಕು ರಸ್ತೆಗಳ ಕೂಟ ಸ್ಥಳಗಳೇ ಈ ನಾಟಕಗಳ ರಂಗಸ್ಥಳಗಳೆನಿಸಿದ್ದವು. ಉರುಳುವ ಗಾಲೆಗಳ ಮೇಲೆ ನಿರ್ಮಿಸಿರುವ ರಂಗಮಂಟಪಗಳು ಕೂಟಿನಿಂದ ಕೂಟಿಗೆ ಸಂಚರಿಸುತ್ತಾ ಈ ಬೀದಿ ನಾಟಕಗಳಿಗೆ ಅವಕಾಶ ಒದಗಿಸುತ್ತಿದ್ದವು. ಜನರಿಂದಲ್ಲಿಗೆ ಹೋಗಿ ಪ್ರದರ್ಶನ ನೀಡುವುದು ಇವುಗಳ ಉದ್ದೇಶ. ಈ ಬೀದಿ ನಾಟಕಗಳ ಬೇರುಗಳನ್ನು ಚಂದ್ರಶೇಖರ್ ಕಂಬಾರ್, ಬೈರಮಂಗಲ ರಾಮೇಗೌಡರು ಜನಪದ ರಂಗಭೂಮಿಯಲ್ಲಿ ಗುರುತಿಸಿದ್ದಾರೆ. ಸಿದ್ಧಹಸ್ತ ಪ್ರತಿ ಇಲ್ಲಿ ಇರುವುದಿಲ್ಲ. ಹೀಗೆ ಬೀದಿ ರಂಗಭೂಮಿಯು ಬೆಳೆದು ಬಂದಿರುವುದನ್ನ ನಾವು ವಾಚನದ ಮೂಲಕ ಈಗ ನೋಡಿದ್ದೇವೆ. ಮುಂದುವರಿದು ಈ ಬೀದಿ ರಂಗಭೂಮಿ ಹೇಗೆ ಬೆಳೆದು ಬಂತು ಅನ್ನೋದನ್ನ ನಾವು ಈಗ ಅರ್ಥೈಸಿಕೊಳ್ಳೋಣ. ಬೀದಿ ರಂಗಭೂಮಿ ಅಂದ್ರೆ ಹೆಸರೇ ಸೂಚಿಸುವಂತೆ ಬೀದಿ ಬೀದಿಗಳಲ್ಲಿ ಆಡಲು. ಅಂದ್ರೆ ಇವತ್ತು ನೋಡಿರ್ಬೋದು ನೀವು ಬೀದಿ ಬೀದಿಗಳಲ್ಲಿ ನಾಟಕಗಳನ್ನ ಪ್ರದರ್ಶನ ಮಾಡ್ತಕ್ಕಂಥ ಜನರಲ್ಲಿ ಸಾಕ್ಷರತೆಯನ್ನು ಬಿತ್ತಕ್ಕಂಥ ಜನರ ಅಜ್ಞಾನವನ್ನು ಹೊಡೆದೋಡಿಸ್ತಕ್ಕಂಥ ಜನರಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಕಿತ್ತು ಒಗೆಯಲಿಕ್ಕೆ ಹಲವು ಪ್ರದರ್ಶನಗಳನ್ನು ರಂಗ ರೂಪದಲ್ಲಿ ನೀಡ್ತಕ್ಕಂಥದ್ದನ್ನು ನಾವು ಇವತ್ತು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಪ್ರದರ್ಶನ ಕಲೆಗಳ ಒಂದು ರಂಗ ರೂಪವೇ ಈ ಬೀದಿ ನಾಟಕ ಅಂತಕ್ಕಂಥದ್ದು, ಬೀದಿ ರಂಗಭೂಮಿ ಅಂತಕ್ಕಂಥದ್ದು. ಈ ಬೀದಿ ನಾಟಕಗಳು ನಟರಿಗೂ ಪ್ರೇಕ್ಷಕರಿಗೂ ಪರಸ್ಪರ ಕಾಣುವಂಥ ಒಂದಿಷ್ಟು ಜಾಗಿಯೇ ಇದರ ರಂಗಮಂಚ. ಅಂದರೆ ನಾಟಕ ಈ ನಾಟಕಗಳು ಹೇಗಿರ್ತಾವಂದ್ರೆ ಬೀದಿ ನಾಟಕಗಳು ಹೇಗಿರ್ತಾವಂದ್ರೆ ಒಂದು ವಿಶಾಲವಂತ ಜಾಗ, ನಟರಿಗೂ ಮತ್ತು ಪ್ರೇಕ್ಷಕರಿಗೂ ಪರಸ್ಪರ ಕಾಣುವಷ್ಟು ಜಾಗ ಇದ್ರೆ ಸಾಕು, ಅಲ್ಲೇ ರಂಗಮಂಟಪ ರಂಗಮಂಚಪ ನಿರ್ಮಾಣ ಆಗುತ್ತೆ, ನಾಟಕ ಪ್ರದರ್ಶನ ಆಗತ್ತೆ ಅಂತಕ್ಕಂಥದ್ದು. ಇಂಥ ಬೀದಿ ರಂಗಭೂಮಿಯ ಮೊದಲ ಉದಾಹರಣೆಯನ್ನ ನಾವು ನೋಡುವುದಾದ್ರೆ ಕನ್ನಡ ನಾಡಿನಲ್ಲಿ ಪ್ರಪ್ರಥಮವಾಗಿ ಪ್ರದರ್ಶಿತವಾಗಿರ್ತಕ್ಕಂತ ಬೀದಿ ನಾಟಕ ಎಂದರೆ ನಮ್ಮ ಧಾರವಾಡದ ಗೆಳೆಯರ ಗುಂಪಿನ ಪ್ರಯತ್ನದ ಫಲವಾಗಿ ಎಸ್ ಮೂರ್ತಿಯವರು ಬರೆದಿರತಕ್ಕಂಥ ಕಟ್ಟು ಎಂಬ ನಾಟಕವೇ ಪ್ರಥಮ ಬೀದಿ ನಾಟಕ, ಬೀದಿ ರಂಗಭೂಮಿಯ ಉದಾಹರಣೆ ಅಂತ ನಾವು ಗುರುತಿಸಬಹುದು. ಹೀಗೆ ಈ ಬೀದಿ ರಂಗಭೂಮಿ ಬೆಳೆದು ಬಂದ ಬಗೆಯನ್ನ ನಾವು ತಿಳಿಯುತ್ತಾ ಹೋಗಬಹುದು. ಈ ಬೀದಿ ರಂಗಭೂಮಿಯಲ್ಲಿ ರಂಗಮಂಟಪಗಳು ಹೇಗಪ್ಪ ಅಂದ್ರೆ ಉರುಳುವ ಗಾಲಿಗಳ ಮೇಲೆ ನಿರ್ಮಿಸಿರುವ ರಂಗಮಂಟಪಗಳು ಕೂಟಿನಿಂದ ಕೂಟಿಗೆ ಸಂಚರಿಸುತ್ತಾ ಈ ಬೀದಿ ನಾಟಕಗಳಿಗೆ ಅವಕಾಶ ಒದಗಿಸುತ್ತಿದ್ದವು. ಹೀಗೆ ಬೀದಿ ನಾಟಕಗಳು ಬೆಳೆದು ಬಂದಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನ ಈ ಬೀದಿ ನಾಟಕಗಳಲ್ಲಿ ವಿಷಯ ವಸ್ತು ಏನಪ್ಪ ಅಂದ್ರೆ ಈ ನಾಟಕಗಳ ಮುಖ್ಯ ವಿಷಯ ವಸ್ತು ಎಂದ್ರೆ ಪ್ರಸ್ತುತ ಜ್ವಲಂತ ಸಮಸ್ಯೆಗಳನ್ನು ಕುರಿತು ಚರ್ಚಿಸುವ ಮೂಲಕ ಈ ನಾಟಕದ ವಸ್ತು ಇಲ್ಲಿ ಆಡ್ತಾ ಇತ್ತು, ಈ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಹೀಗೆ ಕರ್ನಾಟಕದಲ್ಲಿ ಕನ್ನಡ ರಂಗಭೂಮಿಯ ಮತ್ತೊಂದು ವಿಧವಾಗಿರ್ತಕ್ಕಂಥ ಮತ್ತೊಂದು ಭಾಗವಾಗಿರ್ತಕ್ಕಂಥ ಬೀದಿ ರಂಗಭೂಮಿ ಬೆಳೆದು ಬಂದದ್ದನ್ನ ನಾವು ಗುರುತಿಸಬಹುದು. ಈ ಬೀದಿ ರಂಗಭೂಮಿಯ ಸ್ವರೂಪ ಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದಾದ್ರೆ ಇಲ್ಲಿ ಪಾತ್ರಗಳ ಸಂಖ್ಯೆ ಬಹಳ ಕಡಿಮೆ. ಅದನ್ನ ನಾವು ಸ್ವಲ್ಪ ವಾಚನದ ಮೂಲಕ ಅರ್ಥೈಸಿಕೊಳ್ಳೋಣ. ವಿದ್ಯಾರ್ಥಿಗಳೇ, ವಾಚನದ ಕಡೆಗೆ ತಮ್ಮ ಗಮನ ಇರಲಿ. ಅಭಿನಯದ ಪರಿಜ್ಞಾನವಾಗಲಿ ರಂಗ ಪರಂಪರೆಯ ತಿಳುವಳಿಕೆಯಾಗಲಿ ಅವಶ್ಯಕತೆಯಾಗಲಿ ಇರಲೇಬೇಕೆಂಬ ನಿರ್ಬಂಧವಿಲ್ಲ. ಪಾತ್ರಗಳ ಸಂಖ್ಯೆ ಕೂಡ ಕಡಿಮೆಯೇ. ಹಾಸ್ಯ ವ್ಯಂಗ್ಯ ವಿಡಂಬನೆಗಳೇ ಇಲ್ಲಿ ತಂತ್ರಗಳಾಗಿ ಬಳಕೆಯಾಗುತ್ತವೆ. ಈ ನಾಟಕಗಳ ಕಾಲಾವಧಿ ಕೂಡ ಹೆಚ್ಚೆಂದರೆ ಒಂದರಿಂದ ಒಂದೂವರೆ ತಾಸು. ಸಿದ್ಧ ಸಂಭಾಷಣೆಗಳಿಗಿಂತಲೂ ಆಶು ಸಂಭಾಷಣೆಗಳಿಗೆ ಅವಕಾಶ ಹೆಚ್ಚು. ತಿಂಗಳುಗಟ್ಟಲೆ ತಾಲೀಮಿನ ಅವಶ್ಯಕತೆ ಇಲ್ಲ. ಈ ಬೀದಿ ನಾಟಕಗಳಿಗಾಗಿ ಹೆಸರುವಾಸಿಯಾದ ತಂಡಗಳು ನಟರು ಇದ್ದಾರೆ. ಹಸ್ಮಿ ಎಂಬ ನಟ ನಾಟಕಕಾರ ನಾಟಕವಾಡುತ್ತಲೇ ಹತ್ಯೆಗೀಡಾದ ಉದಾಹರಣೆ ಇದೆ. ಇದನ್ನೆಲ್ಲ ಗಮನಿಸುವಾಗ ಯಾವುದೇ ಸಿದ್ಧಶಾಸ್ತ್ರದ ನಿಯಮಾವಳಿಗಳು ಈ ಬೀದಿ ನಾಟಕಗಳಿಗೆ ಅನ್ವಯವಾಗುವುದಿಲ್ಲ. ಒಟ್ಟಾರೆ ಹೇಳುವುದಾದರೆ ಕನ್ನಡ ರಂಗಭೂಮಿಯು ರಂಗ ಕಲಾಶಾಸ್ತ್ರ ಪರಿಕಲ್ಪನೆಯನ್ನು ಆಧರಿಸಿ ಬೆಳೆಯಲಿಲ್ಲವೆಂಬುದು ಸ್ಪಷ್ಟ. ಪ್ರಯೋಗಶೀಲ ಮನಸ್ಸಿನ ಕನ್ನಡಿಗರು ಸಂಸ್ಕೃತ ರಂಗಭೂಮಿಯನ್ನು ನೋಡಿಯೂ ಅದರೊಳಗಿನ ಶಾಸ್ತ್ರೀಯ ರಿಜಿಡಿಟಿಯನ್ನು ಪಕ್ಕಕ್ಕೆ ಸರಿಸಿ ಪೂರಕ ಅಂಶಗಳನ್ನು ಮಾತ್ರ ಸ್ವೀಕರಿಸಿ ಪ್ರಯೋಗ ಮುಖಿಯಾಗಿಯೇ ಬೆಳೆಸಿದರು ಎಂಬುದನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು. ವಿದ್ಯಾರ್ಥಿಗಳೇ, ಈ ಬೀದಿ ರಂಗಭೂಮಿಯ ಸ್ವರೂಪ ಲಕ್ಷಣಗಳ ಬಗೆಗೆ ನಾವು ಅರ್ಥೈಸಿಕೊಳ್ಳುವ ಇಲ್ಲಿ
ಬೀದಿ ರಂಗಭೂಮಿ ಅಂದ್ರೆ ಇಲ್ಲಿ ಪಾತ್ರಗಳ ಸಂಖ್ಯೆ ಬಹಳ ಕಡಿಮೆ, ಬಹಳ ಒಂದು 4-5 ಜನ ಕೂಡಿದ್ರೆ ಸಾಕು ಒಂದು ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಮತ್ತೆ ಈ ರೀತಿ ನಾಟಕವನ್ನು ಆಡ್ತಕ್ಕಂತ ಸಂದರ್ಭದಲ್ಲಿ ಈ ಪಾತ್ರಗಳಲ್ಲಿ ಇರತಕ್ಕಂತ ಬಹಳ ಮುಖ್ಯ ತಂತ್ರ ಏನಪ್ಪಾ ಅಂದ್ರೆ ಎಲ್ಲ ಪಾತ್ರಗಳು ಹಾಸ್ಯಮಯವಾಗಿ ವ್ಯಂಗ್ಯವಾಗಿ ವಿಡಂಬನಾತ್ಮಕವಾಗಿ ಪಾತ್ರಗಳು ಇಲ್ಲಿ ಮೂಡಿ ಬರ್ತಾ ಇತ್ತು ಅಂತಕ್ಕಂಥದ್ದು. ಈ ತಂತ್ರಗಳನ್ನು ಹಾಸ್ಯ ವ್ಯಂಗ್ಯ ವಿಡಂಬನೆಗಳೇ ಇಲ್ಲಿನ ತಂತ್ರಗಳಾಗಿ ಬಳಕೆಯಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ನಾಟಕಗಳ ಕಾಲಾವಧಿ ಹೆಚ್ಚೆಂದರೆ 1-1.5 ತಾಸು ಮಾತ್ರ, ಕೇವಲ 1 ತಾಸಿನಲ್ಲಿ ಅಥವಾ 1.5 ತಾಸಿನಲ್ಲಿ ಮುಕ್ತಾಯವಾಗ್ತಕ್ಕಂಥ ಈ ಬೀದಿ ನಾಟಕಗಳ ಸ್ವರೂಪವನ್ನು ನಾವು ನೋಡಬಹುದು. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ ಏನಪ್ಪಂದ್ರೆ ಈ ನಾಟಕಗಳ ಸ್ವರೂಪ ಏನಪ್ಪಂದ್ರೆ ಸಿದ್ಧ ಸಂಭಾಷಣೆಗಳಿಗಿಂತಲೂ ಆಶು ಸಂಭಾಷಣೆಗಳಿಗೆ ಹೆಚ್ಚು ಅವಕಾಶವಿರುತ್ತದೆ. ಅಂದ್ರೆ ಆಶು ಸಂಭಾಷಣೆಗಳಂದ್ರೆ ಅಲ್ಲಿಂದ ಅಲ್ಲೇ ಆಗಿಂದಾಗಲೇ ಮಾತುಗಳನ್ನ ಸಿದ್ಧಪಡಿಸ್ತಕ್ಕಂಥ ಮಾತುಗಳನ್ನ ಹೇಳತಕ್ಕಂಥ ಒಂದು ಚಾಕ್ಯಚಕ್ಯತೆ ಈ ಬೀದಿ ರಂಗಭೂಮಿಯ ಪಾತ್ರಗಳಿಗೆ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ನಾಟಕಗಳಿಗೆ ತಿಂಗಳುಗಟ್ಟಲೆ ಯಾವುದೇ ತಾಲೀಮಿನ ಅವಶ್ಯಕತೆ ಇಲ್ಲ ಎಂಬುದು ಸಹಿತ ಇದರ ಒಂದು ಸ್ವರೂಪವಾಗಿ ನಾವು ನೋಡಬಹುದು. ಈ ಬೀದಿ ನಾಟಕಗಳಿಗಾಗಿಯೇ ಹಲವಾರು ಹೆಸರುವಾಸಿಯಾಗಿರ್ತಕ್ಕಂಥ ತಂಡಗಳು ನಟರು ಇವತ್ತು ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಈ ಬೀದಿ ನಾಟಕಗಳಿಗೆ ಬೀದಿ ರಂಗಭೂಮಿಗೆ ವಿಶೇಷ ಪರಿಕರಗಳಾಗಲಿ ರಂಗ ಪರಿಕರಗಳಾಗಲಿ ವೇಷಭೂಷಣಗಳಾಗಲಿ ಅಭಿನಯದ ಪರಿಜ್ಞಾನವಾಗಲಿ ರಂಗ ಪರಂಪರೆಯ ತಿಳುವಳಿಕೆಯಾಗಲಿ ಇರಲೇಬೇಕೆಂಬ ನಿರ್ಬಂಧವಿಲ್ಲ. ಹೀಗೆ ವಿದ್ಯಾರ್ಥಿಗಳ ಬೀದಿ ರಂಗಭೂಮಿಯ ಸ್ವರೂಪ ಮತ್ತು ಲಕ್ಷಣಗಳನ್ನ ನಾವು ಅರ್ಥೈಸಿಕೊಳ್ಬಹುದು. ಈ ಪ್ರಸ್ತುತ ಅವಧಿಯ ಬಗೆಗೆ ಇನ್ನಷ್ಟು ನಾವು ಮಾಹಿತಿಗಳನ್ನು ಅರ್ಥೈಸಿಕೊಳ್ಬೇಕಾದ್ರೆ ಆಕರ ಕೃತಿಗಳಾಗಿ ನಾವು ಈ ಪುಸ್ತಕಗಳನ್ನ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಸಾಹಿತ್ಯ ಸಂಗಮ 3 ಪ್ರಸಾರಂಗ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವಿದ್ಯಾಸಂಗಮ ಬೆಳಗಾವಿ ಇವರು ಪ್ರಕಟಿಸಿರತಕ್ಕಂಥ ಪುಸ್ತಕವನ್ನು ಅಭ್ಯಾಸ ಮಾಡುವುದರಿಂದ ನಾವು ಕನ್ನಡ ರಂಗಭೂಮಿಯ ಬಗೆಗೆ ಕನ್ನಡ ರಂಗಭೂಮಿಯ ವಿವಿಧ ಭಾಗಗಳಾಗಿರ್ತಕ್ಕಂಥ ಜನಪದ ರಂಗಭೂಮಿ ವೃತ್ತಿ ರಂಗಭೂಮಿ ಹವ್ಯಾಸಿ ರಂಗಭೂಮಿ ಹಾಗೂ ಇವತ್ತಿನ ಅವಧಿಯಲ್ಲಿ ತಿಳಿದುಕೊಂಡಿರತಕ್ಕಂಥ ಬೀದಿ ರಂಗಭೂಮಿ ಇವುಗಳ ಬಗೆಗೆ ನಾವು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬಹುದು, ಇನ್ನಷ್ಟು ಆಳವಂತ ಅಧ್ಯಯನವನ್ನು ಮಾಡಬಹುದು. ಹಾಗೆಯೇ ಬಾಳಣ್ಣ ಸೀಗೆಹಳ್ಳಿಯವರ ಜೀವನ ಮತ್ತು ಸಾಹಿತ್ಯಿಕ ಸಾಧನೆಗಳನ್ನ ಕುರಿತು ಇರತಕ್ಕಂಥ ಕನ್ನಡ ಸಾಹಿತ್ಯ ಅಕಾಡೆಮಿಯವರು ಪ್ರಕಟಣೆ ಮಾಡಿರತಕ್ಕಂಥ ಪುಸ್ತಕ, ಈ ಪುಸ್ತಕದಲ್ಲಿಯೂ ಸಹಿತ ನಾವು ಕನ್ನಡ ರಂಗಭೂಮಿಯ ಬಗೆಗೆ ಅವರ ಚಿಂತನೆಗಳನ್ನ ಅರ್ಥೈಸಿಕೊಳ್ಬಹುದು. ಇನ್ನೊಂದು ಬಹಳ ಮಹತ್ವದ ಪುಸ್ತಕ ಎಂದ್ರೆ ಎಚ್ ಕೆ ರಂಗನಾಥ್ ಅವರು ಬಹಳ ಪ್ರಸಿದ್ಧ ನಾಟಕ ಬರವಣಿಗೆಕಾರರು, ಇವರು ಬರೆದಿರತಕ್ಕಂಥ ಕನ್ನಡ ರಂಗಭೂಮಿಯ ಪರಿಚಯ ಈ ಪುಸ್ತಕವನ್ನು ಅಭ್ಯಾಸ ಮಾಡುವುದರ ಮೂಲಕ ನಾವು ಈ ಪ್ರಸ್ತುತ ಗದ್ಯದ ಬಗೆಗೆ ಇಡಿಯಾಗಿ ಆಳವಾಗಿ ಅಧ್ಯಯನವನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿನಷ್ಟು ಮಾಹಿತಿಯನ್ನ ವಿವರಣೆಯನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿವರೆಗೆ ನಾವು ಕನ್ನಡ ರಂಗಭೂಮಿಯ ವಿವಿಧ ಭಾಗಗಳ ಬಗೆಗೆ ಅಭ್ಯಾಸ ಮಾಡಿದ್ದೇವೆ. ಒಟ್ಟಾರೆ ಕನ್ನಡ ರಂಗಭೂಮಿ ಬೆಳೆದು ಬಂದಿರತಕ್ಕಂಥ ಇತಿಹಾಸವನ್ನ ನಾವು ಗುರುತಿಸಿಕೊಂಡಿದ್ದೇವೆ. ಈ ಎಲ್ಲ ಕನ್ನಡ ರಂಗಭೂಮಿಯ ವಿವರಣೆಗಳನ್ನ ತಾವೆಲ್ಲ ತಿಳಿದುಕೊಳ್ಳಬೇಕು, ಇನ್ನಷ್ಟು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾ ನನ್ನ ಈ ಅವಧಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.